ನಾನಿವತ್ತು ಬೆಳಿಗ್ಗೆಗೆ ಕಡಲೆ ಮಾಡ್ತಾ ಇದ್ದೇನೆ. ನಿನ್ನೆ ರಾತ್ರಿನೇ ನೆನೆಸಿಟ್ಟಿದ್ದೆ ಕಡಲೆನು, ಹಾಗೆ ಇದನ್ನು ಮಾಡೋಣ ಅಂತ ಇವತ್ತು. ಹಾಗೆ ಇದನ್ನು ಈಗ ನಾನು ಕುಕ್ಕರಲ್ಲಿ ಇಡ್ತೇನೆ. ಕುಕ್ಕರಲ್ಲಿ 4 ಅಥವಾ 5 ವಿಸಿಲ ಹಾಕ್ಬೋದು, ಅದು ಸ್ವಲ್ಪ ಗಟ್ಟಿ ಉಂಟು ಅದಕ್ಕೋಸ್ಕರ. ಹಾಗೆಯೇ ಇವರು ಒಂದು ಭಜನೆಗೆ ಹೋಗಿದ್ರು, ಅಲ್ಲಿ ಇವರಿಗೆ ತೆಂಗಿನಕಾಯಿ ಹಣ್ಣುಕಾಯಿ ಮಾಡಿದ ತೆಂಗಿನಕಾಯಿ ಸಿಕ್ಕಿತು, ಅದನ್ನೇ ನಾನು ಹಾಕೋಣ ಅಂತ ಇದ್ದೇನೆ ಇದಕ್ಕೆ. ಹಾಗೆ ಇಲ್ಲಿ ನೋಡಿ ನಾನು ಎಣ್ಣೆ ಇಟ್ಟಿದ್ದೇನೆ. ಹಾಗೆಯೇ ಸಾಸಿವೆ, ಬೆಳ್ಳುಳ್ಳಿ, ಕಾಯಿಮೆಣಸು, ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಿ ನಂತರ ಮೆಣಸಿನ ಹುಡಿ, ಕೊತ್ತಂಬರಿ, ಜೀರಿಗೆ ಹುಡಿ ಎಲ್ಲ ಹಾಕಿ ತೆಂಗಿನ ತುರಿ ಕಾಯಿ ಹಾಕಿ ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಫ್ರೈ ಮಾಡಿದ ನಂತರ ಇದು ಸಂಜೆವರೆಗೂ ಕೆಡುವುದಿಲ್ಲ, ಅದಕ್ಕೋಸ್ಕರ ನಾನು ಈ ರೀತಿ ಫ್ರೈ ಮಾಡ್ತಾ ಇದ್ದೇನೆ. ಫ್ರೈ ಮಾಡಿದ ನಂತರ ಇದಕ್ಕೆ ನಾನು ಕಡಲೆಯನ್ನು ಹಾಕ್ತೇನೆ. ಕಡಲೆ ಕೂಡ ಅದರಲ್ಲಿ ಮಿಕ್ಸ್ ಮಾಡಿ ನಂತರ ಚಹಾ ಇಟ್ಟಿದ್ದೇನೆ ಒಂದು ಕಡೆಯಲ್ಲಿ. ಹಾಗೆಯೇ ಹಾಲು ಕೂಡ ಇಟ್ಟಿದ್ದೇನೆ ಮಗನಿಗೆ. ಹಾಗೆ ಚಿಕ್ಕ ಮಗನಿಗೆ ಮಣ್ಣಿ ಕೂಡ ರೆಡಿ ಆಯಿತು, ಅದು ಕೂಡ ತಣ್ಣಗಾಗಲಿಕ್ಕೆ ನಾನು ಅಲ್ಲಿ ಇಟ್ಟಿದ್ದೇನೆ. ಹಾಗೆಯೇ ಇಲ್ಲಿ ನೋಡಿ ದೊಡ್ಡ ಮಗನಿಗೆ ಹಾಲು ರೆಡಿ ಆಯಿತು, ಅತ್ತೆಗೆ ಕೂಡ ಹಾಲು ರೆಡಿ ಆಯಿತು, ಹಾಗೆ ಚಹಾ ರೆಡಿ ಆಯಿತು, ಹಾಗೆ ಕಡಲೆನೂ ಕೂಡ ರೆಡಿ ಆಗಿದೆ ಇಲ್ಲಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನೀವು ನೋಡ್ತಾ ಇದ್ದೀರಾ ಭಾಗೀರಥಿ ಕನ್ನಡ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಏನಂತಾನೆ ಗೊತ್ತಿಲ್ಲ, ಶುರು ಮಾಡಿದ್ದೇನೆ, ನೋಡುವ ಯಾವ ರೀತಿ ಎಂಡ್ ಆಗ್ತದೆ ಅಂತ ಗೊತ್ತಿಲ್ಲ. ನನ್ನ ವ್ಲಾಗ್ ತುಂಬ ಜನರಿಗೆ ಇಷ್ಟ ಆಗ್ತದೆ ಅಂತ ಹೇಳ್ತಾರೆ. ಖುಷಿ ಆಯಿತು ನನಗೆ ಆ ಮಾತನ್ನೆಲ್ಲ ಕೇಳಿ, ತುಂಬ ಖುಷಿ ಆಯಿತು ನನಗೆ. ಯಾಕೆಂದರೆ ಇಷ್ಟಪಡ್ತಾರೋ ಇಲ್ವಾ ಅಂತ ನನಗೊಂದು ಇದು ಡೌಟ್ ಇತ್ತು, ಆದರೆ ತೊಂದರೆ ಇಲ್ಲ, ಇಷ್ಟಪಟ್ಟು ನೋಡ್ತಿರಲ್ಲ ಅಷ್ಟು ಸಾಕು. ಹಾಗೆ ನನ್ನ ಮಗನಿಗೆ ಅಂತೂ ತುಂಬಾ ಫ್ಯಾನ್ ಆಗಿ ಬಿಟ್ಟಿದ್ದಾರೆ ಹೆಚ್ಚಿನವರು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಹಾಗೆ ಇವತ್ತು ನಾನು ಮೀನು ಪದಾರ್ಥ ಮಾಡ್ತಾ ಇದ್ದೇನೆ. ಮೊನ್ನೆ ನಿನ್ನೆ ಕಾಯಿಸಿದ ಮೀನು ಇತ್ತಲ್ಲ, ಮೊನ್ನೆ ಕಾಯಿಸಿದ ಮೀನು ಇತ್ತಲ್ಲ, ಅದರಲ್ಲಿ ಸ್ವಲ್ಪ ನಾವು ಉಳಿಸಿದ್ದೆ ಮೀನನ್ನು ಪದಾರ್ಥ ಮಾಡ್ಲಿಕ್ಕೆ ಅಂತೇಳಿ. ಅದಕ್ಕೆ ಅದನ್ನು ಪದಾರ್ಥ ಮಾಡೋಣ ಅಂತ ಇದ್ದೇನೆ, ಪದಾರ್ಥ ಮಾಡೋಣ ಅಂತ. ಆ ಮೀನಿನ ಹೆಸರು ಒಬ್ರು ಕೇಳಿದ್ರೆ ನಂಗೆ ಮೀನಿನ ಹೆಸರು ಮರ್ತೋಯ್ತು ನಂಗೆ ಮೀನಿನ ಹೆಸರು ಮರ್ತೋಯ್ತು ನಾನು ನನ್ನ ಹಸ್ಬೆಂಡ್ ಬಂದ್ಮೇಲೆ ಅದು ಯಾವ ಮೀನು ಅಂತ ಹೇಳಿ ನಾನು ನಿಮ್ಮ ಹತ್ರ ಹೇಳ್ತೇನೆ. ಓಕೆ, ನಾನೀಗ ಮೀನು ಪದಾರ್ಥ ಮಾಡ್ಲಿಕ್ಕುಂಟು, ಹಾಗೇನೆ ನೋಡುವ. ಸ್ವಲ್ಪ ಕ್ಲೀನಿಂಗ್ ಎಲ್ಲ ಉಂಟು, ಆದರೆ ಟೈಮ್ ಸಿಗಬೇಕಲ್ಲ, ಟೈಮ್ ಸಿಗದಿದ್ರೆ ಯಾವುದು ಕೂಡ ಇಲ್ಲ. ಯಾಕೆಂದರೆ ಮಗನನ್ನು ನೋಡ್ಕೊಳ್ಬೇಕು ಈ ಕಡೆಯಿಂದ, ಅವನು ಎಲ್ಲ ಕಡೆ ಓಡಾಡ್ತಾನೆ, ಹೊರಗಡೆ ಬಂದರೆ ಕಷ್ಟ ಆಗ್ತದೆ ನನಗೆ. ಹಾಗೆ ನೋಡುವ. ಇವತ್ತಿನ ದಿನ ಏನೆಲ್ಲ ಆಗ್ತದೆ ಅಂತ ಹೇಳಿ. ಓಕೆ, ಹಾಗೇನೆ ಒಬ್ಬರು ಕಮೆಂಟ್ ಹಾಕಿದ್ರು, ನನಗೂ ಅಪ್ಪ ಅಮ್ಮ ಇಲ್ಲ ಅಕ್ಕ, ನಾನು ಅನಾಥ ಅಂತ. ಪ್ಲೀಸ್ ಯಾರು ಅನಾಥ ಅಂತ ತಿಳ್ಕೊಳ್ಬೇಡಿ, ಯಾಕೆಂದರೆ ಯಾರು ನಿಮ್ಮನ್ನು ಪ್ರೀತಿಯಿಂದ ನೋಡ್ತಾರೆ ಅವರೇ ನಿಮಗೆ ಅಪ್ಪ ಅಮ್ಮ ಅಂತ ಅನ್ಕೊಳ್ಳಿ. ಆಗ ನಾವು ಅನಾಥರಂತ ಅನಿಸೋದಿಲ್ಲ. ಯಾಕೆಂದರೆ ನನಗೆ ಕೂಡ ಅಪ್ಪ ಅಮ್ಮ ಇಲ್ಲ ಅಂತ ನಿಮಗೆ ಗೊತ್ತುಂಟು, ನಾನು ಹೇಳಿದೆ. ಆದರೆ ನನಗೆ ಯಾವತ್ತು ನಾನು ಅನಾಥೆ ಅಂತ ಅಷ್ಟು ಆಗಲಿಲ್ಲ, ಆದರೆ ಅಪ್ಪ ಅಮ್ಮ ಇಲ್ಲ ಅಂತ ಒಂದು ಕೊರಗುಂಟಂತ ಹೇಳಿದೆ ಅಷ್ಟೇ ನಾನು. ಅದಕ್ಕೋಸ್ಕರ ಹೇಳ್ತೇನೆ, ಯಾರು ನಮ್ಮನ್ನು ಪ್ರೀತಿ ಮಾಡ್ತಾರೆ ಅವರೇ ನಮ್ಮ ಅಪ್ಪ ಅಮ್ಮ ಅಂತ ತಿಳ್ಕೊಂಡು ಅವರ ಜೊತೆಗೆ ನೀವು ಖುಷಿಯಾಗಿರಿ ಅಂತ ನಾನು ಹೇಳ್ತೇನೆ. ನೋಡಿ, ನನ್ನ ಚಿಕ್ಕ ಮಗ ಉಂಟಲ್ಲ, ನೋಡಿ ಕಾಂತ ಉಂಟ, ಸ್ವಲ್ಪ ಉಗುರು ಬಂದಿದೆ, ಉಗುರೆಲ್ಲ ತೆಗಿಲಿಕ್ಕೆ ಆಗಲಿಲ್ಲ ನಿನ್ನೆ. ಅವನು ಬಿಡುದಿಲ್ಲ, ಈಗ ಸ್ವಲ್ಪ ದೊಡ್ಡವನಾದಲ್ಲ, ಬಿಡುದೇ ಇಲ್ಲ ಉಗುರು ತೆಗಿಲಿಕ್ಕೆ. ಹಾಗೆ ಪರಿಚಿದು ನೋಡಿ, ಹಾಗೆ ಒಂದು ಉಗುರು ನಿನ್ನ ಮುಖದಲ್ಲಿ ಉಂಟು ಅವನದ್ದು. ಹಾಗೆ ಇವತ್ತು ತೆಗಿಬೇಕು, ಅವನ ಉಗುರೆಲ್ಲ ತೆಗಿಬೇಕು. ಕಾಗೆ ಕೂಗ್ತುಂಟು, ಅದು ಕೇಳ್ತಿರ್ಬೋದು ನಿಮಗೆ ವ್ಲಾಗಲ್ಲಿ ಅಲ್ಲ. ಅದೇ ಕಿರಿಕಿರಿ ಕೇಳಿದರೆ ನಿಮಗೂ ಕೂಡ ಬೋರ್ ಆಗ್ತದೆ ವ್ಲಾಗೆಲ್ಲ ನೋಡಲಿಕ್ಕೆ. ಹಾಗೆ ನೋಡುವ, ನೀನೆಲ್ಲ ಮಾಡಲಿಕ್ಕೆ ಉಂಟು ಏನು? ನಿನ್ನೆ ಹೆಚ್ಚಿನವರು ಹೇಳಿದ್ದೀರಾ, ಇದು ನೀವು ಅಂತ ಕಾಗೆ ಕೆಟ್ಟ ಕಮೆಂಟಿಗೆಲ್ಲ ತಲೆ ಕೊಡಬೇಡಿ, ಬಿಟ್ಟಾಕಿ ಅಕ್ಕ ಅಂತ. ನಾನು ಆ ಟಾಪಿಕನ್ನು ಇಟ್ಕೊಂಡು ವಿಡಿಯೋ ಮಾಡಿದ್ದಲ್ಲ, ಯಾಕೆ ಗೊತ್ತಾ? ಈಗ ನನ್ನ ವಿಡಿಯೋಸ್ ಅಂತವ್ರು ಕೂಡ ನೋಡಿರುವರು, ಯಾಕೆಂದರೆ ಕಮೆಂಟ್ ಹಾಕಿದವರು ಕೂಡ ನೋಡಿರ್ತಾರಲ್ಲ, ಅವರಿಗೆ ಗೊತ್ತಾಗಲಿ ಅಂತ ಹೇಳಿ ನಾನು ಆ ರೀತಿ ಹೇಳಿದ್ದು. ಮತ್ತೆ ಉದ್ದೇಶ ಏನಿಲ್ಲ, ಯಾಕೆಂದರೆ ನಿಮ್ಮ ಪ್ರೀತಿ ಇರುವವರೆಗೂ ನನಗೆ ಯಾವ ಕಮೆಂಟ್ ಬಂದರೂ ನಂಗೆ ಕ್ಯಾರ್ ಇಲ್ಲ, ನಾನು ಅದನ್ನೆಲ್ಲ ಬಿಟ್ಬಿಡ್ತೇನೆ. ಓಕೆ, ಆದರೆ ಅಂಥದನ್ನೆಲ್ಲ ಹೇಳಿದರೆ ಅವರಿಗೆ ಸ್ವಲ್ಪ ಮುಜುಗರ ಆಗಲಿ, ಯಾಕೆ ಮತ್ತೊಬ್ಬರಿಗೆ ಹಾಗೆ ಹೇಳಬೇಕಲ್ಲ, ಅದಕ್ಕೋಸ್ಕರ ಹಾಗೆ ಹಾಕಿದ್ದೆ ಅಷ್ಟೇ. ಓಕೆ, ನಾವು ಈಗ ಹೋಗೋಣ.
ಪದಾರ್ಥ ಮಾಡುವ ಮೀನು ಪದಾರ್ಥ ಮಾಡ್ತೇನೆ, ಅದು ಸಿಂಪಲ್ ಆಗಿ ಮಾಡ್ತೇನೆ. ಓಕೆ ನೋಡಿ ನೋಡಿ, ಮೀನು ಗಟ್ಟಿಯಾಗಿ ಹೋಗಿದೆ ಫ್ರಿಜ್ಜಲ್ಲಿಟ್ಟು. ಓ ತುಂಬಾ ಗಟ್ಟಿಯಾಗಿದೆ ಅದು, ಅದನ್ನು ಈಗ ನೀರಲ್ಲೆಲ್ಲ ಹಾಕಬೇಕು. ಅದು ಫ್ರಿಜ್ಜಲ್ಲಿ ಇತ್ತಲ್ಲ, ಹಾಗೆ ಒಬ್ರು ಮೀನು ಕಾಯಿಸಿದ್ದು ತೋರಿಸಿ ಅಂತ ಹೇಳಿದ್ದಾರೆ. ಖಂಡಿತ ನೆಕ್ಸ್ಟ್ ವ್ಲಾಗಲ್ಲಿ ನೋಡುವ, ಮೀನು ತಂದ್ರೆ ಅವಾಗ ನಾನು ಮೀನು ಕಾಯಿಸಿದ್ರೆ ತೋರಿಸ್ತೇನೆ. ಓಕೆ ಇಲ್ಲಿ ಮೀನ್ ಮಾಡ್ತಾ ಇದ್ದೆ ನಾನು. ಇದು ನನ್ನ ಮಗ ವಿಡಿಯೋ ಮಾಡಿದ್ದು, ನಂಗೆ ಗೊತ್ತಿಲ್ಲ, ಅವನೇ ವಿಡಿಯೋ ಮಾಡ್ತಾ ಇದ್ದ. ಮೀನ್ದಾಯ್ತಾ ಕಷ್ಟ ಅನ್ ಕೂಡ ಕಾಯ್ತು ಅಪ್ಪನೇ ಬೈಪೋಡ ಹತ್ರ ಯಾನ್ ಕಾಯ್ಪುಚಿ ಎಂಕು ಗೊತ್ತಿ ಕಾಯ್ತಾರೆ. ಇರೆಗ ಅಮ್ಮ ಕಾಯ್ತಾನೆ ಇಷ್ಟ ಆಪು ಜಾತ ಮೀನ್, ಅಪ್ಪ ಕಾಯ್ತಾನ ಮಾತ್ರ ಇಷ್ಟ ಆಪನೆ ಎನ್ನ ಮಗಕ್ಕೆ. ಇಲ್ಲ ಬಾಬೆಲ ಮಸ್ತ್ ಇಷ್ಟ ಆತರಿಗೆ ಮಾತೇರಿಗಿಲ್ಲ ಅಂತ ಮಾತೆಲ್ಲ ಕಮೆಂಟ್ ಅಂತದೀರ ಮಸ್ತ್ ಖುಷಿ ಆಗೋ ಜೋಕ್ಲೆಂತ ಬರೆ ಬಿರಿಯಲ್ ದಯ ಅಂತ ಕೊನಪ್ಪನ ಅಪ್ಪಗ ಅಡ್ಡಾಟ ಬರ್ತೀನಿ. ಈ ತಲೆ ಬಿರಿ ಅನ್ಪರ ಬಚ್ಚುನಿಗೆ ಬೊಕ್ಕ ನಂಗು ನಂಗು ಒಂದಿ ನಂಗು ನಂಗು ಸುಮಾರಿದ್ದಿ ಒಂಜಿ ನಂಗಿಪ್ಪು ಎಲ್ಲಿಯ ಕುಂಜಿ ನಂಗು ಕತ್ತಲೆಗೆ ಕಾಯ್ತು ನಂಗು ಒಂಜೆಪ್ಪುನುವೇ ಅವು ಆಯ್ತೋ ತಿಕ್ಕದನ್ ಪಾರ್ದನ ಅತ್ತಾಕ ಅವು ಆಯ್ತೋಟಿಗೆ ಪಾರ್ದನ ಎಂದು ಬರ್ತನೆ ಅವು ಅಪ್ಪಗೆ ಮುಕ್ಕುರ ನೀನ್ ನೆನಪಿದ್ಯ ಅನ್ನದೇ ಇದ್ದೀರಿ ಯಾನಂತ ಕೊಕ್ಕಳ ಬಂದಿನಿ ಎಲ್ಲಿ ನಿನ್ಗೆ ಬೀಲಜ್ಜಿಗೆ ಬೀಲಜ್ಜಿಯಪ್ಪ ಎನ್ನೆ ಮೀನು ಅಂತಂದ್ಕೊಳ್ಳೋಣ ಮೀನು ಪುರ ಆಯಕ್ಕ ಮುರನ್ನ ಮೂಜಿ ಪಾಠ ಬಾಕಿಂಡು ಎನ್ನ ಮೊಬೈಲ್ ದಿಪ್ಪಂದ್ರೆ ಬರೆಯ ಏಪಲ ನೆಟ್ಟು ಇಪ್ಪು ಜಿಂದತ್ ಇನಿ ಉಂಡಮ್ಮ ಬರೆಯೋಡು ಮಗಿ ಟೀಚರ್ ಪಾಠ ಇನಿ ವಾರ ರಟ್ಟು ದಿನ ಪಾಠ ಬರೆಯೋಡು ಸ್ವಲ್ಪ ಕಾಯಿಸ್ಲಿಕ್ಕೆ ಇರ್ತೇನೆ ಪದಾರ್ಥ ಮಾಡ್ತೇನೆ.
ಹಾಗೆ ಇಲ್ಲಿ ಮೀನೆಲ್ಲ ಮಾಡಿ ಆಯಿತು. ನಂತರ ಇದು ಕಾಯಿಸಲಿಕ್ಕೆ ಸ್ವಲ್ಪ ಇಟ್ಟಿದ್ದೇನೆ. ಹಾಗೆಯೇ ಇದು ಪದಾರ್ಥಕ್ಕೆ, ಹಾಗೆ ಅದಕ್ಕೆ ಅರಸಿನ ಉಪ್ಪು ಎಲ್ಲ ಹಾಕಿ ಇಟ್ಟಿದ್ದೇನೆ. ಹಾಗೆಯೇ ಮಸಾಲೆಗೆ ನಾನು ಇಲ್ಲಿ ಕೊತ್ತಂಬರಿ, ಜೀರಿಗೆ, ಹಾಗೆ ಮೆಂತ್ಯೆ ಸ್ವಲ್ಪ, ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸು, ಅರಸಿನ, ಹುಳಿ, ತೆಂಗಿನ ತುರಿ ಎಲ್ಲ ತಗೊಂಡಿದ್ದೇನೆ. ಹಾಗೆ ನಂತರ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ, ಕಾಯಿಮೆಣಸು, ಹಾಗೆಯೇ ಟೊಮೆಟೊ ಎಲ್ಲ ಇಲ್ಲಿ ಚೆನ್ನಾಗಿ ನಾನು ಫ್ರೈ ಮಾಡ್ತಾಯಿದ್ದೀನಿ. ಇದು ಫ್ರೈ ಮಾಡಿದ ನಂತರ ಇದಕ್ಕೆ ನಾನೀಗ ನಾವು ಗ್ರೈಂಡ್ ಮಾಡಿದ ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ ಒಗ್ಗರಣೆ ಸೊಪ್ಪು, ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ಇದು ಕುದಿ ಬಂದ ನಂತರ ಇದಕ್ಕೆ ನಾನು ಮೀನು ಹಾಕ್ತೇನೆ. ಇದು ಚೆನ್ನಾಗಿ ಕುದಿ ಬಂತು ನೋಡಿ. ಮೀನು ಹಾಕಿದ್ಮೇಲೆ ಇದು ಪದಾರ್ಥ ರೆಡಿ ಆಯಿತು. ಓಕೆ, ಹಾಗೆ ನೋಡಿ ಸೂಪರ್ ಆಗಿದೆ. ಘಮ ಘಮ ಬರ್ತಾ ಉಂಟು ಇದು. ಓಕೆ, ಪದಾರ್ಥ ಆಯಿತು. ಈಗ ಮೀನು ಪದಾರ್ಥ ಮಾಡಿದೆ, ಅದರಲ್ಲೇ ಸ್ವಲ್ಪ ತೆಗೆದಿಟ್ಟಿದ್ದೇನೆ, ರಾತ್ರಿ ಮೀನು ಫ್ರೈ ಮಾಡೋಣ ಅಂತ. ಹಾಗೆ ನೋಡುವ, ಇನ್ನು ಅನ್ನ ಕಿಡ್ತೇನೆ. ನಂತರ ಇವತ್ತು ಅಷ್ಟು ಮಾತಾಡ್ಲಿಕ್ಕೆ ಏನಿಲ್ಲ, ಸ್ವಲ್ಪ ಚಿಕ್ಕದಾಗಿ ವ್ಲಾಗ್ ಮಾಡ್ತೇನೆ ಅಷ್ಟೇ. ಓಕೆ, ನೋಡುವ ಸಂಜೆ ತನಕ ಟೈಮ್ ಉಂಟು, ಏನೆಲ್ಲ ಆಗ್ತದೆ ಅಂತ ಹೇಳಿ ನಾನು ವಿಡಿಯೋ ಮಾಡ್ತೇನೆ. ಓಕೆ, ಬಾಬೇ ಒಪ್ಪಲ್ಲಿ ಒಪ್ಪಗಲ್ಲಿ ಅನ್ನೆ ಒಪ್ಪಗ ಏರ್ ಮಾತೇರಿಲ್ಲ ಅನ್ನೆ ಒಪ್ಪು ಕೊದಿ ಏರಿಗೆ ಅನ್ನೆ ತಾನೇ ಒಂತೀರು ತಾನೇ ಒಂತೀರು ತಾನೇ ಒಂತೀರು ಬಾಬಾ ತಾನೇ ಒಂತೀರು ಬಾರಿ ಚಿಕ್ಕೆಯ ನಾಚಿಗೆ ಅಂಡಿಯ ಬಾಲೆಗೆ ಅನೇ ತಾನೇ ಉಂತಲೆ ತಾನೇ ಉಂತಲೆ ನೋಡಿ ನೋಡಿ ತಬ 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 ನೋಡಿ ಇಲ್ಲಿ ಎರಡು ಬಣ್ಣದ ಹೂಗಳು ಕಾಣ್ತುಂಟು, ಎಷ್ಟು ಚಂದ ಉಂಟಲ್ಲ. ಹಾಗೆನೇ ರೋಸ್ ಎಲ್ಲ ತುಂಬಾನೇ ಬಿಟ್ಟಿದೆ. ಹಾಗೆ ಇದನ್ನು ನೋಡಿ ಜೀರಿಗೆ ಮೆಣಸು ಅಂತ ಹೇಳ್ತಾರೆ. ಇದು ಕೂಡ ತುಂಬಾನೇ ಒಳ್ಳೇದು, ಹೃದಯಾಘಾತ ಹೀಗೆ ಎಂತ ರೋಗ ಇದ್ದವರಿಗೆ ತುಂಬಾನೇ ಒಳ್ಳೇದಂತ ಹೇಳ್ತಾರೆ. ಆಹಾ, ಗಾಳಿ ಬೀಸುತ್ತಿದೆ. ತುಳೆ ನಮಗೆ ಗೊಬ್ಬನ್ ತುಳೆ ಚಾಕ್ಲೇಟ್ ದ ಕವರ್ ತಿಕ್ಕದಂಡು ನೋಡಿ ಉಗುರು ನೋಡಿ ಉಗುರು ಉಗುರು ನೋಡಿ ಉಗುರು ಉಗುರು ನೋಡಿ ಉಗುರು ಉಗುರು ಬಾಬೆಯ ಕೈಯಲ್ಲಿ ತೆಗಿಬೇಕು, ಇವತ್ತು ತೆಗಿಬೇಕು, ಉಗುರು ತೆಗಿಬೇಕು. ಆಟ ನೋಡಿ, ಅವನ ಹಬ್ಬ ನೋಡಿ, ಅಯ್ಯೋ ದೇವ. ಹಾಗೇನೆ ನಾವು ಚಿಕ್ಕದಿರುವಾಗ ಹಾಗೇನೆ ಮಲಕ್ತಿದ್ದು ನೆನಪಾಗ್ತಾ ಉಂಟು. ಎಷ್ಟು ಹೇಳಿದ್ರು ಇಲ್ಲ. ಕ
ಕ್ಲೀನ್ ಮಾಡ್ತಾ ಇದ್ದಾರೆ ಅಮ್ಮ. ನಾನು ಮುಂದೆ ವಿಡಿಯೋಸ್ ಮಾಡಲಿಕ್ಕೆ ಆಗಲಿಲ್ಲ ನನಗೆ, ಓಕೆ. ಹಾಗೆಯೇ ಇವತ್ತಿನ ವಿಡಿಯೋ ಇಲ್ಲಿಗೇ ನಾನು ಎಂಡ್ ಮಾಡ್ತೇನೆ, ಓಕೆ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಓಕೆ.